ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಹೊಸ ಬೆಳೆ ಕೂಡ ಬಂದಿದೆ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಅವರಿಗೆ ಅಬ್ಬಬ್ಬ ಲಾಟ್ರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ತಿಂಗಳಲ್ಲಿ ಫ್ರೆಂಡ್ಸ್ ಬರೋಬ್ಬರಿ ಖಾತೆಗೆ 600,000 ರೂಪಾಯಿ ಜಮೆ ಆಗಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಫಲಾನುಭವಿಗೆ ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಅವರಿಗೆ ಒಂದು ಅಬ್ಬಬ್ಬ ಲಾಟ್ರಿ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಂದಿನ ತಿಂಗಳಲ್ಲಿ 600 ರೂಪಾಯಿ ಜಮೆ ಆಗುತ್ತಂತೆ ಫ್ರೆಂಡ್ಸ್. ಯಾವ ರೀತಿ ಕಂಪ್ಲೀಟಾಗಿ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟು ಆದಷ್ಟು ಮೈರಿ ಕೂಡ ಶೇರ್ ಮಾಡಿ, ನಮ್ಮ ಫಸ್ಟ್ ಟೈಮ್ ಬರ್ತಿದ್ರೆ ಆದಷ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಬೇಡ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಪಡೆದುಕೊಂಡಿದ್ದೀರಾ ಅವರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಏನೆಂದರೆ ಫ್ರೆಂಡ್ಸ್, ಅಂದರೆ ಸರ್ಕಾರವು ಒಂದೇ ಬಾರಿಗೆ 9 ಕಂತಿನ ಹಣ ಮತ್ತು 10-11 ಕಂತಿನ ಹಣವನ್ನು ಖಾತೆ ಜಮೆ ಮಾಡುವುದಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಕಂಪ್ಲೀಟಾಗಿ ಮಾಹಿತಿ ವಿಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಕೆಲವರ ಖಾತೆಗೆ ಈಗಾಗಲೇ 9 ಕಂತಿನ ಹಣ ಕೂಡ ಜಮೆಯಾಗಿದೆ. ಈಗ 10 ಕಂತಿನ ಹಣ ಕೂಡ ಜಮೆ ಆಗಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್, ಹೊರತಾಗಿ ನೋಡಿ ಫ್ರೆಂಡ್ಸ್, 11 ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಲು ಮುಂದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕೆಲವರಿಗೆ ನೋಡಿ 10 ಮತ್ತು 11 ಕಂತು ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ 11 ಕಂತು ಕೂಡ ಸಾಕಷ್ಟು ಜನ ಯಾವಾಗ ಬರುತ್ತೆ ಅಂತ ಕಾದು ಕುಂತೀರ ಅಂತ ಹೇಳ್ಬೋದು. ಸ್ನೇಹಿತರೆ, 9-10 ಕಂತೆ ಹಣ ಕೂಡ ಗೃಹಲಕ್ಷ್ಮಿ ಅವರ ಖಾತೆಗೆ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ ಖಾತೆಗೆ ಕೂಡ ಜಮೆ ಆಗಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವುದೇ ಸಮಸ್ಯೆ ಇಲ್ಲದಂತಕ್ಕೆ ಮಹಿಳೆ ಕೂಡ 10-11 ಕಂತೆ ಕೂಡ ಜಮೆ ಆಗಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕಷ್ಟು ಜನರಿಗೆ 10 ಕಂತೆ ಹಣ ಕೂಡ ಪಡೆದುಕೊಂಡಿದ್ದಾರೆ. ಅಂದರೆ ಕೆಲವು ಅಭ್ಯರ್ಥಿಗೆ ಕೂಡ ಯಾವುದೇ ರೀತಿ ಹಣ ಕೂಡ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, 9-10 ಕಂತೆ ಹಣ ಕೂಡ ಪಡೆದಿಲ್ಲ ಅಂದರೆ ಫ್ರೆಂಡ್ಸ್, ಅಂದರೆ 11 ಕಂತೆ ಹಣ ಕೂಡ ಯಾವಾಗ ಬರುತ್ತೆ ಅವಾಗ 9-10 ಕಂತಿನ ಹಣ ಕೂಡ ಒಟ್ಟಾಗಿ 600 ರೂಪಾಯಿ ಕೂಡ ಜಮೆ ಆಗಲಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪಡೆದುಕೊಂಡಿದ್ದಾರೆ. ಅಂದರೆ ಕೆಲವು ಮಹಿಳೆಯೀಗ 9-10 ಕಂತಿನ ಹಣ ಕೂಡ ಪಡೆದಿಲ್ಲ. ಅವರು ಈ ಕೆವಿಸಿ ಮಾಡಿಸಿಲ್ಲ ಅಂಥವ್ರಿಗೆ ಕೂಡ ಇನ್ನೂ ಕೂಡ ಹಣ ಕೂಡ ಜಮೆ ಆಗಿಲ್ಲ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, 9-10 ಕಂತಿನ ಹಣ ಅಂದರೆ ಶೀಘ್ರದಲ್ಲೇ ಜಮೆ ಆಗಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಈಗ 9-10 ಕಂತಿನ ಹಣ ಏಕೆ ಬಂದಿಲ್ಲ? ನೀವು ನಿಮ್ಮ ಬ್ಯಾಂಕ್ ಖಾತೆಯ ಆಧಾರ್ ಸೀಡಿಂಗ್ ಆಗಿಲ್ಲಿರುವುದಕ್ಕೆ ಕೂಡ ಒಂದು ಕಾರಣವಾಗಿರ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರ್ಬೋದು ಮತ್ತು ಈ ಕೆವಿಸಿ ಕೂಡ ಮಾಡಿಸಲಿದ್ದಿರ್ಬೋದು ಫ್ರೆಂಡ್ಸ್. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇರದೇ ಇರ್ಬೋದು. ಈ ಸಮಸ್ಯೆ ಇದ್ದರೆ ಖಂಡಿತ ನಮಗೆ ಹಣ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು. ಅಂದರೆ ನೋಡಿ ಫ್ರೆಂಡ್ಸ್, ಸರ್ಕಾರ ಯಾವುದೇ ರೀತಿಯ ತೊಂದರೆಗಳನ್ನು ತಮ್ಮ ದಾಖಲೆಯನ್ನು ನೀಡಿಸುವುದಂತಿಲ್ಲ ಫ್ರೆಂಡ್ಸ್. ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡುತ್ತಿಲ್ಲ. ಯಾವುದೇ ತೊಂದರೆ ಇಲ್ಲದವರಿಗೆ ಸಾಕಷ್ಟು ಮಹಿಳೆಯ ಫಲಾನುಭವಿಗೆ 20,000 ರೂಪಾಯಿ ಹಣ ಪಡೆದುಕೊಂಡಿದ್ದಾರೆ. ಅಂದರೆ ಫ್ರೆಂಡ್ಸ್, ಅಂದರೆ ಈಗ 10 ಕಂತಿನ ಹಣ ಕೂಡ ಪಡೆದುಕೊಂಡಿದ್ದಾರೆ. ಈಗ 11 ಕಂತಿನ ಹಣ ಯಾವಾಗ ಬರುತ್ತೆ ಸಾಕಷ್ಟು ಕಾದು ಕುಂತಾರೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಖಾತೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ನೀವು ಬಗೆಹರಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಈ ಕೆವಿಸಿ ಮಾಡಿಸಿಕೊಳ್ಬೇಕಾಗುತ್ತೆ ಮತ್ತು ಕಡ್ಡಾಯವಾಗಿ ಫ್ರೆಂಡ್ಸ್, ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಬರೋಬ್ಬರಿ ಒಂದೇ ಬಾರಿಗೆ 600 ರೂಪಾಯಿ ಜಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸರ್ಕಾರಿಗೆ 3 ಕಂತಿನ ಹಣ ಕೂಡ ಒಂದೇ ಬಾರಿಗೆ ಜಮೆ ಮಾಡಲಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಆದರೆ 9-10-11 ಕಂತಿನ ಹಣ ಒಂದೇ ಬಾರಿಗೆ ಫಲಾನುಭವಿಯ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಸರ್ಕಾರ ಮಾಹಿತಿ ನೀಡಿದೆ. ಆ ಮಾಹಿತಿಯಂತೆ ಸದ್ಯದಲ್ಲೇ ನಿಮಗೂ ಕೂಡ 600 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ. ಆ ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ನೀವು ಕೂಡ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಹೋಗಿ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಆಧಾರ್ ಸೇಡಿಂಗ್ ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ ಮತ್ತು ಅಂದರೆ ನೀವು NPC ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ NPC ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ ಮತ್ತು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್, ಮತ್ತು ರೇಷನ್ ಕಾರ್ಡಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಡ್ಡಾಯವಾಗಿ ನೀವು 8 ರೂಲ್ಸನ್ನು ಈ ಕೆವಿಸಿ ಕಡ್ಡಾಯವಾಗಿ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ರೂಲ್ಸನ್ನು ಫಾಲೋ ಮಾಡಿದರೆ ಒಟ್ಟಾರೆ ನಿಮಗೆ 600 ರೂಪಾಯಿ ಜಮೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೊದಲು ಆಧಾರ್ ಸೀಡಿಂಗ್ ಮಾಡಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದಷ್ಟು ಮಹಿಳೆಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಫಸ್ಟ್ ಟೈಮ್ ಬರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಕ್ಕೆ ಕಾಣೋ ಬೆಲ್ ಐಕಾನ್ ಒತ್ತಿ ಅದೃಷ್ಟಕ್ಕೂ ಬೇಗ ಪಡೆದುಕೊಳ್ಳಬಹುದು.